ನಾಟಕಕ್ಕೆ ರೆಡಿ ಮಾಡೋ ಹೊರಗೆ ಹೋಗ್ಬೇಕು. ಸರಿ ಮಾವ, ಈಗ ನಿಮ್ಗೋಸ್ಕರ ಎಲ್ಲ ಸ್ವೀಟ್ ನಾನೇ ತಯಾರು ಮಾಡ್ತೀನಿ. ನಿಲ್ಲು ಅರ್ಜುನ. ನೋಡಪ್ಪ, ನೀನು ಇವತ್ತು ಹೊಲಕ್ಕೆ ಹೋಗೋದು ಬೇಡಪ್ಪ. ನೋಡು, ನಾನು ಬೆಳಿಗ್ಗೆ ಹೊಲಕ್ಕೆ ಹೋಗಿ ಬಂದಿದ್ದೇನೆ, ಇನ್ನೊಂದ್ಸಲ ನಾಳೆ ಹೋಗುವಂತಪ್ಪ. ಇವತ್ತು ಬೇಡ ಅರ್ಜುನ, ಬೇಡ. ಯಾಕಣ್ಣ? ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ನುಡಿಯಂತೆ. ರೈತರಾದ ನಾವು ಭೂಮಿ ತಾಯಿಯ ಮಣ್ಣಿನಲ್ಲಿ ಮೂರು ಹೊತ್ತು ದುಡಿಯಬೇಕಾದದ್ದು ನಮ್ಮ ರೈತರಾದ ಆದ್ಯ ಕರ್ತವ್ಯ. ಹಣ, ಅದಕ್ಕೆ ಭೂಮಿ ತಾಯಿ ಹೇಳಿದಳು, ಹೇ ರೈತ, ಹಿಡಿ ಕಾಳು ಬಿತ್ತು, ನಾನು ಪಡಿ ಕಾಳು ಕೊಡ್ತೀನಂತ. ಏನಿಲ್ಲ ಅರ್ಜುನ, ನೋಡು ಅದು ಅಂತದೇನಿಲ್ಲ ಬಿಡು ಅರ್ಜುನ. ಶಂಕರ್, ಏನಾಗಿದೆ ನೀನಾದ್ರೂ ಹೇಳು. ಅಣ್ಣ, ಅದು ಅಣ್ಣ ನೀನೇ ಹೇಳ್ಬಿಡಣ. ಅರ್ಜುನ ನೋಡು, ಹೇಳ್ತೀನಿ, ಆದ್ರೆ ನೀನು ಯಾವ ಕೆಲ್ಸಕ್ಕೂ ಕೈ ಹಾಕೋದಿಲ್ಲ ಅಂತ ನನಗೆ ಮಾತು ಕೊಡು. ಆಯ್ತಣ್ಣ. ಅರ್ಜುನ, ಇವತ್ತು ನಾನು ನಮ್ಮ ಹೊಲಕ್ಕೆ ಹೋಗಿದ್ನಪ್ಪ, ಆದ್ರೆ ಅಲ್ಲಿ ಈ ಊರಿನ ಅನರ್ಥ ಶ್ರೀಮಂತ ಜೈರಾಜ್ ಸಾಹುಕಾರ್ ಬೇಕಾಗಿದ್ದ. ಆದ್ರೆ ನಮ್ಮ ಮೂರು ಎಕರೆ ಜಮೀನಿನ ಮಗಳು ಅವನು 300 ಎಕರೆ ಜಮೀನು ತೆಗೆದುಕೊಂಡಿದ್ದಾನೋ. ಆದ್ರೆ ಅವನ 300 ಎಕರೆ ಜಮೀನಿಗೆ ಅವನಿಗೆ ಹೋಗಲು ದಾರಿ ಇಲ್ಲ. ಆದ್ರೆ ಆ ಸೊಕ್ಕಿನ ಜೈರಾಜ್ ಏನೆಂದು ಗೊತ್ತಾ? ಲೇ ಗುರುಲಿಂಗ, ನಿನ್ನ 300 ಎಕರೆ ಜಮೀನು ಕೊಟ್ಬಿಡು ನನಗೆ, ನನಗೆ ಫ್ಯಾಕ್ಟರಿ ಕಟ್ಟಲು ಬೇಕಾಗಿದೆ ಅಂತ. ಆದ್ರೆ ಇಲ್ಲ ಸಾವುಕಾರ, ನನ್ನ ಜಮೀನು ನಿನಗೆ ಕೊಡುದಿಲ್ಲ ಅಂದ ಮಾತ್ರಕ್ಕೆ. ಓ ಸೊಚ್ಚಿನ ಸಾವುಕಾರ, ತನ್ನ ಮನ ತುಂಬಿದ ಹಾವುಗಳಿಂದ ನನ್ನನ್ನು ಕಟ್ಟಿ ಹಾಕಿ ನಮ್ಮ 300 ಎಕರೆ ಜಮೀನಿಗೆ ಬೇಲೆ ಹಾಕಿ ಹೋದ ಸೊಚ್ಚಿನ ಸಾವುಕಾರ. ಭೂತಾಯಿಯ ಒಡಲನೆ ಕೇಳಿದನ ಬಂಡ ಬಡ್ಡಿ ಮಗ ಸಾವುಕಾರ. ಅವನಿಗೆ ಹೇಳಬೇಕಾಗಿತ್ತನ್ನ, ಹೆಣ್ಣು ಹೆಣದಾಸೆಗಾಗಿ ಹೊಲ ಮಾರಿಕೊಳ್ಳಕ್ಕೆ ನಾವೇನು ಹೇತಿ ಕುಲದವರಲ್ಲ ಎಂದು. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನನ್ನ ಬಲರಾಮ ಕೃಷಿಯನ್ನೇ ಅವಲಂಬಿಸಿದ್ದ, ಅಂತ ಕೃಷಿಯನ್ನ ಅವಲಂಬಿಸಿದ್ದ ನಾವು ಹಣಕ್ಕೋಸ್ಕರ ಹೊಲ ಮಾಡ್ಬೇಕ? ಅದೆಂದಿಗೂ ಸಾಧ್ಯವಿಲ್ಲ. ಏನ್ ಮಾಡುದು ಅರ್ಜುನ, ಬಡವರ ಸಿಟ್ಟು ಧವಳಿಗೆ ಮೂಲವೆಂಬಂತೆ ಆ ಜೈರಾಜ್ ಸಾವುಕಾರ ಎದುರು ಹೋಗಲು ಶಕ್ತಿ ನಮಗೈತೇನೋ? ಇಲ್ಲ, ಆ ಶ್ರೀಮಂತ ಹೇಳಿದ ಹಾಗೆ ಜಮೀನು ಕೊಡಬೇಕು ಒಂದು, ಇಲ್ಲ ಅವನ ಕೈಯಲ್ಲಿ ಸಿಕ್ಕು ವಿಲ ವಿಲನೆ ಮತ್ತಾರು ಸಾಧ್ಯ. ಆದ್ರೆ ಈಗೇನ್ ಮಾಡೋದು ಅಣ್ಣ? ರೈತ ಬೆಳೆಗೆ ಬಂದ ಬೆಳೆಗಳನ್ನ ಹೇಗೆ ಕಟಾವು ಮಾಡಿ ಪೋಷಿಸಿ ಬೆಳೆಸ್ತಾನೋ ಹಾಗೆ ಬೆಳೆಸ್ತಾನೆ. ಒಂದು ವೇಳೆ ರೈತನಿಗೆ ಯಾರಾದ್ರೂ ವಿರುದ್ಧವಾಗಿ ಬಿದ್ರೆ ಬೆಳೆಗೆ ಬಂದ ಬೆಳೆಗಳನ್ನ ಹೇಗೆ ಕತ್ತರಿಸ್ತಾನೋ ಹಾಗೆ ಕತ್ತರಿಸಿ ಹಾಕಬಲ್ಲ ಈ ರೈತ. ನಿಲ್ಲು ಅರ್ಜುನ, ನೋಡು ಇದೊಂದ್ಸಾರಿ ಬಿಟ್ಬಿಡು. ಯಾಕಂದ್ರೆ ಈ ಊರ ಮುಖಂಡರ ಕರೆದುಕೊಂಡು ಹೋಗಿ ಆ ಜೈರಾಜ್ ಸಾವುಕಾರ ಮನೆಗೆ ಹೋಗಿ ತಿದ್ದಿ ಬುದ್ಧಿ ಬುದ್ಧಿ ಮಾತು ಹೇಳಿ ಬರ್ತೀನಿ. ಈ ನಮ್ಮ ಮಾತಿಗೆ ಅವ ಒಪ್ಪಿಕೊಂಡ, ಅವನ ಹೇಳಿದಾಗೆ ಕೇಳಿ ಅವನ ಕಾಲಿಗೆ ಬಿದ್ದ ಕ್ಷಮೆ ಕೇಳಿಬರ್ತೀನಿ. ಇಲ್ಲ ಅಂದ್ರೆ ನಿನ್ನ ಆಯುಧದಂತೆ ಆ ಸೊಕ್ಕಿನ ಶ್ರೀಮಂತನಿಗೆ ಒತ್ತು ಬುದ್ಧಿ ಕಲಿಸಿ ಬರುವಂತೆ. ಇದಕ್ಕೇನಂತೀಯ ನೀನು ಅಣ್ಣ? ಬಾಯಿ ಮಾತಂದ್ರೆ ಹೇಳಿದ್ರೆ ತಿಳ್ಕೊಳ್ಳಕೊಳ್ಳದವನಲ್ಲ ಅಣ್ಣ. ಅವರು ಕತ್ತೆಗೆ ಮತ್ತೆ ಪೆಟ್ಟಂದ ಹಾಗೆ ಮತ ತುಂಬಿದ ಮದ್ದಾಳೆ ಅಂತ ಮೆರಿತೋಣ ಆಳುಗಳಿಗೆ ಮತ್ತೆ ಬುದ್ಧಿ ಕಲಿಸಿ. ಒಂದೆರಡು ಕೊಟ್ಟು ಬಂದಾಗ ಅವನೊಂದ್ ಸರಿ ಹೋಗುತ್ತೆ ಅಣ್ಣ. ಹೋಗಿ ಬರ್ತಾನೆ. ಇಲ್ಲಣ್ಣ, ಅಣ್ಣ ನನ್ನ ಕೂಡಿ ಹೇಳ್ತೀನಿ.
ತಿಳ್ಕೊಂಡ್ರೆ ಅಷ್ಟೇ, ತಿಳಿಲಿಲ್ಲ ಅಂದ್ರೆ ಇದೆಯಲ್ಲ ಕತ್ತಿಗೆ ಲೆತ್ತ ಪೆಟ್ಟಂಬಂತೆ ನಿನ್ನ ದಾರಿಗೆ ತರುವಂತೆ. ಬಾಣ ಹೋಗಿ ಬರೋಣ ಅಂತೆ. ಹೌದು ಅರ್ಜುನ, ಶಂಕರ್ ಹೇಳುವ ಮಾತಿನಲ್ಲಿ ನಿಜ ಇದೆ. ಹೋಗುವ ಮುಂದೆ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಕಾಶ್ಮೀರದಲ್ಲಿ ವೀರ ಯೋಧನಾಗಿ ಮಹಾತಾಯಿಗೆ ಪ್ರಾಣ ಕೊಡುವ ಯೋಧನಂತೆ, ಆಗುವಂತೆ ಈ ರಾಷ್ಟ್ರಕ್ಕೆ ಅನ್ನ ನೀಡುವ ರೈತನಾಗಿ, ಆ ದುಷ್ಟ ಜೈರಾಜನಿಗೆ ಕ್ರಾಂತಿಯ ಕಿಡಿಯಾಗಿ ನಿನ್ನ ಮಾತಿಗೆ ನಾವು ಮನ್ನಣೆ ಕೊಡ್ತೀನಿ. ಆದ್ರೆ ನಮ್ಮ ಮಾತನ್ನು ಕೇಳಿದ ಜೈರಾಜ ಮೂರು ದಿನ ಬದುಕೋತಾನ, ಇಲ್ಲ ಅಂದ್ರೆ ಈ ರಾಷ್ಟ್ರಕ್ಕೆ ಅನ್ನ ನೀಡುವ ರೈತನ ಧ್ವಜವಾಗಿರುವ ಹಸಿರ ಶಾಲನ್ನ ಅವ ನಮ್ಮ ಹೊಲದಾಗ ಕಟ್ಟೋ ಫ್ಯಾಕ್ಟ್ರಿಗೆ ಅವನ ದಾರಿ ಕಟ್ಟಿ ಈ ಹಸಿರು ನಿಶಾಣೆಯನ್ನು ನೆಟ್ಟು ಬರುವಂತೆ ಇಲ್ಲಿಕೇನಂತೀಯ ಬರ್ತೀವಿ. ಆದ್ರೆ ನಾವು ಹೊಳ್ಳಿ ಬರುತ್ತನ ನೀ ಯಾವ ಕೆಟ್ಟ ಕೆಲಸಕ್ಕೂ ಕೈ ಹಾಕಬಾರ್ದು. ಆಯ್ತನ ಗಂಗಾ? ಗಂಗಾ ಮತ್ತೆ ತಾಸ್ಗಟ್ಟಲೆ ಒಳಗ ಹೋದ್ರೆ ಏನ್ ಮಾಡ್ಬೇಕು? ಅವರು ಅವ್ರು ಹೋದ್ರೆ ಹೋಗ್ಲಿ ಬಿಡು, ಅವ್ರು ಹೋದ್ರೆ ಏನಾಯ್ತು? ನೀವ್ ಇದಿರಲ್ಲ ಬನ್ನಿ, ನಿಮ್ಗೆ ನನ್ ಕೈ ಯಾರು ಸ್ವೀಟ್ ಮಾಡಿದೀನಿ ನಾನೇ ಉಣಿಸ್ತೀನಿ, ನೀವು ಊಟ ಮಾಡ್ಬೇಕು. ಹೌದಾ? ಏನ್ ಮಾಡಿದ್ಯಾ? ಏನ್ ಮಾಡಿದ್ಯಾ ಅಂತ ಕೇಳಿದ್ರೆ ನಾನೇನ್ ಹೇಳಿ ಮಾವಾ, ನಿಮ್ಗೆ ಏನ್ ಇಷ್ಟನೋ ಅದನ್ನೇ ಮಾಡಿದ್ದೀನಿ. ಮಾವಾ ನಿಮ್ಗೆ ಯಾವ ಸಿಹಿ ಬೇಕಾಗಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀವ್ ಮಾತಾಡ್ಕೊಂಡ ಇಲ್ಲೇ ನಿಮ್ಮ ಮಾತಿಗ್ ಬಿಟ್ಬಿಟ್ರೆ ಮಹಾಕವಿಗಳ ತರ ನೀವು ವರ್ಣೆ ಮಾಡ್ಕೊಂಡು ನಿಂತೇ ಬಿಡ್ತೀರಾ. ಕವಿಯ ಕಲ್ಪನೆಯ ಕಲ್ಲಂಜಲಿ ಕಲ್ಲನ್ನೇ ಕೆತ್ತಿದ, ಆ ಕಲ್ಲನ್ನ ಶಿಲೆಯಾಗಿ ಮಾಡಿ ಆ ಶಿಲೆಗೊಂದು ಓಲೆ ತಡಿಸುವ ಕಲೆಗಾರ ಗಂಗಾ ನಾನು. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯು ನರ್ತಿಸಿದರೆ ಸಂಗೀತ ಸರಸ್ವತಿ ಬೆರಗಿರಿತ. ಗೊತ್ತಾಯ್ತು ಮಾವ, ನಿಮ್ಮ ಬೇಕಾಗಿರೋದು ಆ ಸ್ವೀಟ್ ಅಲ್ಲ, ಈ ಸ್ವೀಟ್ ಅಂತ ನಂಗೆ ಚೆನ್ನಾಗ್ ಗೊತ್ತು. ಬನ್ನಿ ಮಾವ.